ಹಾಯ್ ಗಾಯ್ಸ್ ವೆಲ್ಕಮ್ ಟು ಎಸ್ ಕ್ರಿಯೇಷನ್ಸ್ ಸವನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಗೌಡ ಗಾಯ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಡೆಮೋಲೆ ನೋಡಿದ್ದೀರಲ್ವಾ ಈ ರೀತಿ ಒಂದು ಬಾಯ್ಸ್ ಆಟಿಟ್ಯೂಡ್ ಸ್ಟೇಡ್ ಅದು ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೊಂದು ಕಂಬ್ರಿಡ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸಿಕೊಡ್ತೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋಬಲ್ ನಾ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗಾಸ್ ತುಂಬಾ ಆಗಿ ಈ ಒಂದು ಎಡಿಟಿಂಗ್ನ ನೀವು ಮಾಡ್ಕೊಬೋದು ಡಿಸ್ಕ್ರಿಪ್ಷನ್ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇರುತ್ತೆ ಬೀಟ್ ಮಾರ್ಕ್ ಅಂದರೆ ಫುಲ್ ಪ್ರೊಜೆಕ್ಟ್ ಇರುತ್ತೆ ಯಾವುದೊಂದು ಶೇಕ್ ಎಫೆಕ್ಟ್ ಇರೋದಿಲ್ಲ ಬೀಟ್ ಮಾರ್ಕ್ನಲ್ಲಿ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಸೊ ನೀವು ಬೀಟ್ ಮಾರ್ಕ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಬೇಕಾಗುತ್ತೆ ಟ್ಯಾಪ್ ಮಾಡಿದ್ರೆ ಅಂದರೆ ರಿಡೈರೆಕ್ಟ್ ಆಗಿ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಇಂಪೋರ್ಟ್ ಅಂತ ಕೇಳುತ್ತೆ ಇಂಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದರೆ ಈ ಪ್ರೊಜೆಕ್ಟು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟು ಇಲ್ಲಿ ನಿಮಗೆ ಆಟೋ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಆಟೋ ಓಪನ್ ಆಗಿದ ನಂತರ ನೆಕ್ಸ್ಟ್ ನೀವು ಪ್ಲೇ ಮಾಡಿದ್ರಿ ಅಂದರೆ ಎಲ್ಲವೂ ಕೂಡ ಗ್ರೀನ್ ಸ್ಕ್ರೀನಲ್ಲಿ ಇರುತ್ತೆ ಗ್ರೀನ್ ಸ್ಕ್ರೀನ್ಗಳಿಗೆ ನಾವು ಕರೆಕ್ಟ್ಲಿ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಪಿಕ್ಚರ್ಸ್ ಕೂಡ ಕರೆಕ್ಟ್ಲಿ ಅಡ್ಜಸ್ಟ್ ಆಗೋದಿಲ್ಲ ಅದಕ್ಕೆ ಪಿಕ್ಚರ್ ಪಿಕ್ಚರ್ನ ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ ಆ ಒಂದು ರೇಷ್ಯೋಗೆ ಕನ್ವರ್ಟ್ ಮಾಡಿಬಿಟ್ಟು ಪಿಕ್ಚರ್ಸ್ಗಳನ್ನ ಸೆಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿಗೆ ನಾವು ಫೋಟೋಸ್ಗಳನ್ನ ಆ್ಯಡ್ ಮಾಡಬೇಕು ಅಂತ ಅಂದರೆ ಗ್ರೂಪ್ ಒಳಗಡೆಗೆ ಫೋಟೋಸ್ಗಳನ್ನ ಆ್ಯಡ್ ಮಾಡಬೇಕು ಅಂದರೆ ಆ ಫೋಟೋ ನೈನ್ಟಿ ಟು ಸಿಕ್ಸ್ಟಿನ್ ಡಿ ಇರಬೇಕಾಗುತ್ತೆ ಸೊ ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ ನಂತರ ಅಲ್ಲಿರುವಂಥ ಎಲ್ಲದಕ್ಕೂ ಕೂಡ ನೈನ್ ಸಿಕ್ಸ್ ಕನ್ವರ್ಟ್ ಮಾಡಿಂತ ಪಿಕ್ಚರ್ ಆಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ನೈನ್ ಟು ಸಿಕ್ಸ್ಟೀನ್ ಡಿಷನ್ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಏಯ್ಟ್ ಪಿಕ್ಚರ್ಸ್ನ ನೈನ್ ಇಷ್ಟು ಸಿಕ್ಸ್ಗೆ ಕನ್ವರ್ಟ್ ಮಾಡಿಕೊಳ್ಳಿ ನೀವು ಏಯ್ಟ್ ಸಾಕಾಗುತ್ತೆ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮೀಡಿಯಾ ಮೇಲೆ ಟ್ಯಾಪ್ ಮಾಡಿ ಗ್ಯಾಲರಿ ಓಪನ್ ಆಗುತ್ತೆ ಓಪನ್ ಆಗಿದ ನಂತರ ಯಾವ ಫೋಟೋ ನೈನ್ ಇಷ್ಟು ಸಿಕ್ಸಿನ್ಗೆ ಕನ್ವರ್ಟ್ ಮಾಡಬೇಕು ಅನ್ಕೊಂಡಿರ್ತಾರೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಡೂಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರಲ್ಲಿ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ತಕ್ಷಣ ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿ ಫಿಲ್ ಆಗುತ್ತೆ ಮತ್ತೆ ಮೋ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಒಂದು ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಸೈಜ್ ಇನ್ಕ್ರೀಸ್ ಮಾಡ್ತೀನಿ ಅಂದ್ರೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಈ ರೀತಿ ಸ್ವೈಪ್ ಔಟ್ ಸೈಜ್ ಇನ್ಕ್ರೀಸ್ ಮಾಡಬಹುದು ಅಲೈನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಆಪ್ಷನ್ ಯೂಸ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ಲಿ ಅಲೈನ್ ಮಾಡ್ಕೊಬೋದು ನಂತರ ಟಾಪ್ ಅಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಂಟ್ ಫ್ರೇಮಸ್ ಪೇಂಜ್ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಅಲೈಟ್ ಮೋಷನ್ ಒಂದು ಫೋಲ್ಡರ್ಗೆ ಆಗುತ್ತೆ ಒಂದು ಇಮೇಜ್ ಆಗಿ ಸೇವ್ ಆಗುತ್ತೆ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಎಡಿಟ್ ಮಾಡ್ತಾ ಇರೋಂಥ ಪ್ರಾಜೆಕ್ಟ್ ನ ಓಪನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಇಮೇಜ್ ಗ್ರೂಪ್ ಇರುತ್ತೆ ಇಮೇಜ್ ಮೇಲೆ ಟ್ಯಾಪ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟು ಮತ್ತೆ ಇಲ್ಲಿ ನೀವು ಮಾಡಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಪಿ ಎನ್ ಜಿ ಫೈವ್ ಫೋಟೋಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇರುತ್ತೆ ಎಡಿಟ್ ಗ್ರೂಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ಲೋಗೋ ಅಂತ ಇರುತ್ತೆ ಲೋಗೋ ಗ್ರೂಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾ ಲೋಗೋ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಇಡೀ ನೀವು ಈ ಪ್ರೊಫೈಲ್ಗೆ ಯಾವ ಫೋಟೋ ಹಾಕಿರ್ತೀರೋ ಆ ಒಂದು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಗ್ಯಾಲರಿ ಓಪನ್ ಆಗುತ್ತೆ ಯಾವ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕು ಅನ್ಸುತ್ತೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಪಿಕ್ಚರ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಬ್ಯಾಕ್ ಮೂವ್ ಮಾಡಬೇಕಾಗುತ್ತೆ ಇದನ್ನ ಕಂಪ್ಲೀಟ್ ಬ್ಯಾಕ್ ಸೈಡ್ಗೆ ಮೂವ್ ಮಾಡಬೇಕಾಗತ್ತೆ ಅಲ್ಲಿ ನೀವು ನೋಡ್ತಾ ಇರ್ತೀವಿ ಈ ರೀತಿ ಮತ್ತೆ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಲೆಫ್ಟ್ ಸೈಂಡ್ ರೈಟ್ ಸೈಡ್ಗೆ ಸ್ವಪ್ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಸೈಜ್ ಡಿಕ್ರೀಸ್ ಆಗುತ್ತೆ ಫಸ್ಟ್ ಆಪ್ಷನ್ ಅಲ್ಲಿ ಯೂಸ್ ಮಾಡ್ಕೊಂಡು ಕರೆಕ್ಟ್ಲಿ ಸೆಂಟ್ರಿಗೆ ಅಲೈನ್ ಮಾಡಬೇಕಾಗುತ್ತೆ ಅಲೈನ್ ಆಗಿದ ನಂತರ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಂಡು ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಒಂದು ಫೋಟೋ ಡ್ಯೂರೇಷನ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇದೆ ಈ ರೀತಿ ಟಾಪಲ್ಲಿ ನಮಗೆ ಪ್ರೊಫೈಲಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ನಾವು ಆ್ಯಡ್ ಮಾಡಿರೋಂಥ ಫೋಟೋ ಶೋ ಆಗ್ತಾ ಇರುತ್ತೆ ಮತ್ತೆ ಇನ್ಸ್ಟಾಗ್ರಾಮ್ ಐಡಿ ಇಲ್ಲಿರುತ್ತೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಆಗಿರುತ್ತೆ ಇದು ನೀವು ಇಲ್ಲಿ ಚೇಂಜ್ ಮಾಡ್ಕೊಬೇಕಾಗುತ್ತೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿನ ನೀವು ಟೈಪ್ ಮಾಡ್ಕೊಬೇಕಾಗುತ್ತೆ ಟೈಪ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಆಲ್ ಇಮೇಜ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಆಲ್ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಅಂತ ಇರುತ್ತೆ ಇಲ್ಲಿ ಎಲ್ಲದಕ್ಕೂ ಕೂಡ ನೈನ್ ಇಷ್ಟು ಕನ್ವರ್ಟ್ ಮಾಡಿರ್ತಿರಲ್ಲ ಪಿಕ್ಚರ್ ಆ ಪಿಕ್ಚರ್ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ಮ್ ಮೇಲೆ ಟ್ಯಾಪ್ ಮಾಡಿಕೊಂಡು ಈ ಒಂದು ಸ್ಟಾರ್ ಐಕನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದ್ರೆ ಗ್ಯಾಲರಿ ಓಪನ್ ಆಗುತ್ತೆ ಲೈಟ್ ಮಿಷನ್ ಒಂದು ಫೋಲ್ಡರ್ನ ಓಪನ್ ಮಾಡಿಕೊಂಡು ನೈನ್ ಇಷ್ಟು ಸಿಕ್ಸ್ಗೆ ಕನ್ವರ್ಟ್ ಮಾಡಿರ್ತಿರಲ್ವಾ ಆ ಒಂದು ಪಿಕ್ಚರ್ ನ ಆಡ್ ಮಾಡ್ಕೊಬೇಕಾಗುತ್ತೆ ಸೇಮ್ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಈ ಒಂದು ಸ್ಟಾರ್ ಐಕನ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನೈನ್ ಇಷ್ಟು ಕನ್ವರ್ಟ್ ಮಾಡಿರ್ತೀರ ಆ ಒಂದು ಫೋಟೋನ ಆಡ್ ಮಾಡ್ಕೊಬೇಕು ಇದೇ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿರುವಂಥ ಫೈ ಗ್ರೀನ್ಸ್ಗ್ರೀನ್ ಲೇಯರ್ಸ್ಗೂ ಕೂಡ ಸೇಮ್ ನೈನ್ ಇಷ್ಟು ಸ್ಟ್ರೀನ್ಗೆ ಕನ್ವರ್ಟ್ ಮಾಡಿರ್ತೀರಲ್ಲ ಆ ಒಂದು ಫೋಟೋನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಎಲ್ಲದಕ್ಕೂ ಕೂಡ ನಾನು ನೈನ್ ಸ್ಕ್ರೀನ್ ಕನ್ವರ್ಟ್ ಮಾಡೋಂಥ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಬ್ಯಾಕಿಗೆ ಬರಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಪರ್ಫೆಕ್ಟ್ಲಿ ಏನಾಗ್ತಾ ಇರುತ್ತೆ ಅಂತ ಅಂದರೆ ಇದು ಮೂವಿಂಗ್ ಅನಿಮೇಷನ್ ಎಫೆಕ್ಟಿವ್ ಫೋಟೋಸ್ಗಳಿಗೆ ಆ್ಯಡ್ ಆಗಿರುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗತ್ತೆ ಕಂಪ್ಲೀಟ್ ಬ್ಯಾಕಿಗೆ ಬರಬೇಕಾಗತ್ತೆ ಒಂದು ಬೀಟ್ ಮಾರ್ಕಿಗೆ ನೀವು ಬ್ಯಾಕಿಗೆ ಬರಬೇಕಾಗುತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಕಂಪ್ಲೀಟ್ ಬೀಟ್ ಮಾರ್ಕಿಗೆ ಬಂದಿದ್ದೀನಿ ಬಂದಿದ ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಪ್ಲೇ ಮಾಡ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಬೇಕಾಗುತ್ತೆ ಮ್ಯೂಸಿಕಿಗೆ ಫೋಟೋ ಯಾವ ರೀತಿ ಮೂಮೆಂಟ್ ಆಗ್ತಾ ಇರುತ್ತೆ ಅಂತ ಇದು ಬೀಟ್ಸ್ಗೆ ತಕ್ಕಂತೆ ಕರೆಕ್ಟ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮೂವ್ ಮಾಡಬೇಕಾಗುತ್ತೆ ಮೂವ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಗ್ರೀನ್ ಸ್ಕ್ರೀನ್ ಲೇಯರ್ ಇರುತ್ತಲ್ಲ ಇದು ಗ್ರೂಪ್ ಕಂಪ್ಲೀಟ್ ಆಗಿದ ನಂತರ ಎಲ್ಲವೂ ಕೂಡ ಗ್ರೀನ್ ಸ್ಕ್ರೀನ್ ಲೇಯರ್ ಇರುತ್ತೆ ಜಸ್ಟ್ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳುವಂಥದ್ದು ನೀವೇನು ಮಾಡೋಕ್ಕಾಗುತ್ತೆ ನೈನ್ ಸ್ಟಿಷನ್ಗೆ ಕನ್ವರ್ಟ್ ಫರ್ಟ್ ಮಾಡಿರ್ತಾರಲ್ಲ ಆ ಒಂದು ಫೋಟೋ ಆ್ಯಡ್ ಮಾಡಬೇಕಾಗುತ್ತೆ ಸೊ ಗ್ರೀನ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಆ್ಯಂಡ್ ಮೇಲೆ ಟ್ಯಾಪ್ ಮಾಡಿ ಒಂದು ಸ್ಟಾರ್ ಐಕನ್ ಮೇಲೆ ಟ್ಯಾಪ್ ಮಾಡಿದ್ರೆ ಲೈಟ್ ಮೋಷನ್ ಒಂದು ಫೋಲ್ಡರ್ ಓಪನ್ ಓಪನ್ ಆಗುತ್ತೆ ನಂತರ ನೀವು ಆ್ಯಡ್ ಮಾ ಕನ್ವರ್ಟ್ ಮಾಡಿರುವಂಥ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫೋರ್ ಫೋರ್ ಪಿಕ್ಚರ್ ನಿನ್ನೆ ಒಂದು ಪಿಕ್ಚರ್ನ ಫೋರ್ ಟೈಮ್ ನೀವು ಆ್ಯಡ್ ಮಾಡಬೇಕಾಗುತ್ತೆ ಈ ಡಬಲ್ ಬೀಟ್ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ಸೆಕೆಂಡ್ ಗ್ರೀನ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಸೇಮ್ ಫಸ್ಟ್ ಫೋಟೋ ಯಾವ್ದು ಆ್ಯಡ್ ಮಾಡಿದ್ದೀನಿ ಅದೇ ಸೆಕೆಂಡ್ ಫೋಟೋಗೂ ಆ್ಯಡ್ ಮಾಡಿದ್ದೀನಿ ನಂತರ ನೆಕ್ಸ್ಟ್ ಮೂವ್ ಮಾಡ್ಕೊತ ಇದ್ದೀನಿ ತರ್ಡ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ದೀನಿ ಸೇಮ್ ಫಸ್ಟಲ್ಲಿ ಯಾವುದು ಆ್ಯಡ್ ಮಾಡಿದ್ದೀನೋ ಅದನ್ನೇ ಈಗಲೂ ಕೂಡ ಆ್ಯಡ್ ಮಾಡಿದ್ದೀನಿ ನಂತರ ನೆಕ್ಸ್ಟ್ ರಿಮೂವ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಗ್ರೀನ್ ಸ್ಕ್ರೀನ್ ಇರುತ್ತೆ ಇದು ಫೈನಲ್ ಆಗಿರುತ್ತೆ ಈ ಒಂದು ಗ್ರೀನ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಸೇಮ್ ಅದೇ ಒಂದು ಫೋಟೋನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಆ್ಯಡ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಡಬಲ್ ಬಿಟ್ ಇರ್ತಾರೆ ಡಬಲ್ ಬಿಟಿಂದ ನೆಕ್ಸ್ಟು ಬೇರೆ ಫೋಟೋ ಆ್ಯಡ್ ಮಾಡಬೇಕಾಗತ್ತೆ ಬಿಡ್ಸ್ಗೆ ತಕ್ಕಂಥ ಏನಾಗ್ತಾ ಇರುತ್ತೆ ಅಂದರೆ ಇಲ್ಲಿ ಆನಿಮೇಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಡಬಲ್ ಬಿಟ್ ಇರುತ್ತಲ್ಲ ಡಬಲ್ ಬಿಟ್ ಬಿಟ್ ನೆಕ್ಸ್ಟ್ ಫೋಟೋ ಇರುತ್ತಲ್ಲ ಆ ಒಂದು ಫೋಟೋ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಈ ಒಂದು ಕಲರ್ ಕಲರ್ನ್ ಮೇಲೆ ಟ್ಯಾಪ್ ಮಾಡಿಕೊಂಡು ಒಂದು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಕನ್ವರ್ಟ್ ಮಾಡಿರ್ತೀರಲ್ವ ನಾವೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲೂ ಕೂಡ ನೀವೇನು ಮಾಡಬೇಕಾಗತ್ತೆ ಅಂದರೆ ಫೋರ್ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತಲೇ ಡಬಲ್ ಬೀಟ್ ಇರುತ್ತೆ ಡಬಲ್ ಬೀಟ್ ವರ್ಗೂ ಕೂಡ ನೀವೇನು ಮಾಡಬೇಕಾಗುತ್ತಾನೆ ಕಲರ್ ಆ್ಯಂಡ್ ಫಿಲ್ಮಲ್ಲಿ ಟ್ಯಾಪ್ ಮಾಡಿಕೊಂಡು ಫೋಟೋಸ್ಗಳನ್ನ ಚೇಂಜ್ ಮಾಡ್ಕೊತಾ ಹೋಗಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಎಲ್ಲವೂ ಕೂಡ ನಾನು ಏನು ಮಾಡ್ಕೊತ ಇದ್ದೀನಿ ಅಂದರೆ ಚೇಂಜ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗತ್ತೆ ಡಬಲ್ ಬೀಟ್ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಸೊ ಇಲ್ಲಿಗೆ ನಾನು ಈ ಪಿಕ್ಚರ್ನ ಆ್ಯಡ್ ಮಾಡ್ಕೊಳ್ಳೋದನ್ನ ಲಾಸ್ಟ್ ಮಾಡ್ತೀನಿ ಈ ಒಂದು ಪಿಕ್ಚರ್ ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಇದೇ ರೀತಿ ನೀವೇನು ಮಾಡಬೇಕಾಗುತ್ತೇನೆ ಕಂಪ್ಲೀಟ್ ಎಂಡ್ವರ್ಗು ಕೂಡ ಡಬಲ್ ಬಿಟ್ ಟು ಡಬಲ್ ಬಿ ಟು ವರ್ಗೂ ಕೂಡ ನೀವೇನು ಮಾಡಬೇಕಾಗತ್ತೆ ಸೇಮ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂದರೆ ಅದು ಬೀಟ್ಸ್ಗೆ ತಕ್ಕಂತೆ ಆ್ಯಡ್ ಆಗ್ತಾ ಇರುತ್ತೆ ಸೇಮ್ ನೆಕ್ಸ್ಟು ಗ್ರೀನ್ ಸ್ಕ್ರೀನ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೇಮ್ ಕಂಪ್ಲೀಟ್ ಎಂಡ್ ಎಂಡ್ವರೆಗೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಸೇಮ್ ಅದೇ ರೀತಿ ಸೇಮ್ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ ಡಬಲ್ ಬಿಟ್ ಟು ಡಬಲ್ ಬಿ ಟು ಸೇಮ್ ಸೇಮ್ ಫೋಟೋ ಡಬಲ್ ಬಿಟ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ಬೇರೆ ಫೋಟೋ ಅದು ಕೂಡ ಫೋರ್ ಫೋರ್ ಫೋಟೋ ಒಂದೇ ಫೋಟೋನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟಡಿಂಗ್ ಇವು ಮೂವ್ ಮಾಡ್ಕೊಬೇಕಾಗುತ್ತೆ ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗೇನಾಗ್ತಾ ಇರುತ್ತೆ ಅಂದರೆ ಈ ಒಂದು ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದ್ರೆ ನೀವು ಕೂಡ ರೀತಿ ಒಂದು ವೀಡೋ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳ್ಸಿಕೊಂಡು ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗ್ಯಾಂಕ್ ಯು ವಾಚಿಂಗ್ ಗ